ನಾಳೆ ಬೆಳಿಗ್ಗೆ ಎದ್ದು ನಿಮಗೆ ಆಫೀಸಿಗೆ ಹೋಗ್ಲಿಕ್ಕುಂಟು, ಕಾಲೇಜಿಗೆ ಹೋಗ್ಲಿಕ್ಕುಂಟು, ಸ್ಕೂಲಿಗೆ ಹೋಗ್ಲಿಕ್ಕುಂಟು ಅನ್ಕೊಳ್ಳಿ ಅಂತೆ, ಆಗ ನಿಮ್ಮನ್ನು ಎಷ್ಟು ಕಷ್ಟಪಟ್ಟು ಎಬ್ಸಿದ್ರು ನಿಮ್ಮಿಂದ ಏಳಕ್ಕೆ ಆಗುದಿಲ್ಲ, ತುಂಬ ಕಷ್ಟ ಆಗುತ್ತೆ. ಬಕೆಟಲ್ಲಿ ನೀರು ತಂದು ಹಾಕಿದ್ರು ನಿಮ್ಮಿಂದ ಏಳಕ್ಕೆ ಆಗಲ್ಲ. ಬಟ್ ಅದೇ ಒಂದು ನಾಳೆ ಬಂದ್ಬಿಟ್ಟು ನಿಮ್ಗೆ ಬರ್ಡೇ ಇದೆ, ಇಲ್ಲ ಟೂರ್ ಹೋಗ್ಲಿಕ್ಕಿದ್ದೇವೆ, ಇಲ್ಲ ಬಂದ್ಬಿಟ್ಟು ಒಳ್ಳೆ ವಿಷಯ ಫೆಸ್ಟಿವಲ್ಸ್ ಫಂಕ್ಷನ್ ಏನೋ ನಡಿಲಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಗ ಎಚ್ಚರ ಆಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿವರೆಗೂ ಬಂದ್ಬಿಟ್ಟು ಅಷ್ಟು ಬೇಗ ಎದ್ದಿರ್ಲಿಕ್ಕೇನೆ ಇಲ್ಲ, ಅಷ್ಟು ಬೇಗ ಎಚ್ಚರ ಆಗ್ಬಿಡುತ್ತೆ, ಇಲ್ಲ ನೈಟ್ ಎಲ್ಲ ಕೂಡ ನಿದ್ದೆ ಮಲಗದೆ ಇರ್ತೀರಾ. ಯಾಕೆ ಹೀಗೆ ಆಗುತ್ತೆ? ಇದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಮ್ಮ ಬ್ರೈನೇ. ಈಗ ಬಂದ್ಬಿಟ್ಟು ನಾವು ನಾಳೆ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗ್ತೇವೆ ಇಲ್ಲ ಕೆಲ್ಸಕ್ಕೆ ಹೋಗ್ತೇವೆ ಅಂತ ಹೇಳಿದ್ರೆ ನಮ್ಮ ಬ್ರೈನಲ್ಲಿ ನಾವು ನೈಟ್ ಏನ್ ಅನ್ಕೊಂಡು ಮಲಗ್ತೇವೆ? ಅಯ್ಯೋ ನಾಳೆ ಹೋಗ್ಬೇಕಲ್ಲ, ಆ ಟೀಚರ್ ಹತ್ರ ಬೈದ್ಗಳು ತಿನ್ಬೇಕಲ್ಲ, ಆ ಬಾಸ್ ಹತ್ರ ಅನುಭವಿಸ್ಬೇಕಲ್ಲ, ಎಷ್ಟು ಕಷ್ಟ ಅನ್ಕೊಂಡು ನಾವು ಬಂದ್ಬಿಟ್ಟು ಮಲಗ್ತೇವೆ. ಆಗ ನಮ್ಮ ಬ್ರೈನ್ ಅದನ್ನ ಹೇಗೆ ತಕೊಳ್ಳುತ್ತೆ ಅಂತ ಹೇಳಿದ್ರೆ, ನಾಳೆ ಬಂದ್ಬಿಟ್ಟು ಇವಳಿಗೆ ಏನೋ ಒಂದು ದೊಡ್ಡ ಕಷ್ಟ ಬರ್ಲಿಕ್ಕಿದೆ, ಅದಕ್ಕೋಸ್ಕರ ಇವಾಗ್ಲೇ ನೆನ್ಸ್ಕೊಂಡು ತುಂಬಾ ಕಷ್ಟ ಪಡ್ತಿದ್ದಾಳೆ. ಸೊ ನಾಳೆ ಬಂದ್ಬಿಟ್ಟು ನಾನು ಇವಳನ್ನ ಎಬ್ಸದೇನೆ ಇದ್ರೆ ಇವಳಿಗೆ ಆ ಕಷ್ಟ ಬರಲ್ಲ, ಇವಳು ಸಂತೋಷವಾಗಿರ್ತಾಳೆ ಅಂತ ಹೇಳಿ ಬ್ರೈನ್ ಅನ್ಕೊಳ್ಳುತ್ತೆ. ಯಾಕಂದ್ರೆ ಬ್ರೈನಿಗೆ ಬಂದ್ಬಿಟ್ಟು ಯಾವಾಗ್ಲೂ ನಮ್ಮನ್ನ ರಿಲ್ಯಾಕ್ಸ್ ಆಗಿ ಕೂಲ್ ಆಗಿ ಚೆನ್ನಾಗಿ ಇಟ್ಕೊಬೇಕು, ಅದೇ ಕೆಲಸ. ಸೊ ಬ್ರೈನಿಗೆ ಬಂದ್ಬಿಟ್ಟು ಅದೆಂತ ಕಷ್ಟ ಅಂತ ಹೇಳಿಲ್ಲ ಗೊತ್ತಾಗಲ್ಲ, ಅದಕ್ಕೆ ಒಟ್ರಾಶಿ ಒಂದು ಕಷ್ಟ ಬರುತ್ತೆ, ಅದಕ್ಕೋಸ್ಕರ ಏನ್ ಮಾಡುತ್ತೆ ನಮ್ಮನ್ನ ಎಬ್ಸೋದೇ ಇಲ್ಲ, ನಮ್ಮನ್ನ ಎದ್ದೇಳಕ್ಕೂ ಬಿಡಲ್ಲ. ಸೊ ತುಂಬಾ ತಡೆ ಕಟ್ತಾ ಇರತ್ತೆ, ಅದಕ್ಕೋಸ್ಕರನೇ ಬೆಳಿಗ್ಗೆ ಹೇಳುವಾಗ ನಮ್ಗೆ ಹೇಳಕ್ಕೆ ಆಗಲ್ಲ. ಬಟ್ ಅದೇ ರೀತಿಯಲ್ಲಿ ನಾವು ಒಂದು ಫಂಕ್ಷನ್ ಇದೆ, ನಮ್ಮ ಬರ್ಡೇ ಇದೆ, ನಾವು ಟೂರಿಗೆ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ನೈಟ್ ಏನ್ ಅನ್ಕೊಂಡು ಮಲಗ್ತೇವೆ? ವಾವ್ ನಾಳೆ ನಂಗೆ ತುಂಬಾ ಸಂತೋಷ ಕಾದಿದೆ, ತುಂಬಾ ಜಾಲಿ ಇದೆ ಅಂತ ಹೇಳಿ ಅನ್ಕೊಂಡು ಮಲಗ್ತೇವೆ. ಆಗ ನಮ್ಮ ಬ್ರೈನ್ ಏನ್ ಅನ್ಕೊಳತ್ತೆ ಅಂತ ಹೇಳಿದ್ರೆ, ನಾಳೆ ಬಂದ್ಬಿಟ್ಟು ಒಂದು ಒಳ್ಳೆ ವಿಷಯ ಇದೆ, ಸೊ ಒಂದು ಒಳ್ಳೆ ವಿಷಯ ಇವಳು ಯಾವಾಗ್ಲೂ ಖುಷಿಯಾಗಿರುವಂತಹ ಒಂದು ವಿಷಯ ನಡಿಲಿಕ್ಕಿದೆ. ಸೊ ಅದಕ್ಕೋಸ್ಕರ ನಾವು ಬೇಗ ಎಬ್ಬಿಸ್ಬಿಟ್ರೆ ಇವಳು ಬೇಗ ಖುಷಿಯಾಗಿರ್ತಾಳೆ, ಇನ್ನು ತುಂಬಾ ಖುಷಿಯಾಗಿರ್ತಾಳೆ, ಇನ್ನು ತುಂಬಾ ಎಂಜಾಯ್ ಮಾಡ್ತಾಳಲ್ಲ ಅಂತ ಹೇಳಿ ನಮ್ಮನ್ನ ಬೇಗ ಎಬ್ಬಿಸ್ಬಿಡತ್ತೆ, ಇಲ್ಲ ನೈಟ್ ಎಲ್ಲ ಮಲಗಕ್ಕೂ ಬಿಡದೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರೂ ಒಂದು ವಿಷಯನ ಮಾಡ್ಬೇಕು ಅಂತ ನೀವು ಅನ್ಕೊಂಡ್ರೆ ಅದ್ರ ಬಗ್ಗೆ ಒಳ್ಳೇದಾಗಿ ಅನ್ಕೊಳ್ಳಿ, ಆಗ ಬಂದ್ಬಿಟ್ಟು ನಿಮ್ಗೆ ಬ್ರೈನ್ ಕೂಡ ಒಳ್ಳೇದಾಗಿ ರೆಸ್ಪಾಂಡ್ ಮಾಡುತ್ತೆ. ನೀವು ಅದ್ರ ಬಗ್ಗೆ ಕೆಟ್ಟದಾಗಿ ಅಯ್ಯೋ ಯಾರು ಮಾಡ್ತಾರೆ ಹಾಗೆಲ್ಲ ಅನ್ಕೊಂಡ್ರೆ ನಿಮ್ಮ ಬ್ರೈನ್ ಏನ್ ಅನ್ಕೊಳತ್ತೆ, ಅದು ನಿಮ್ಗೆ ಕೆಟ್ಟದ್ ಕೊಡುವಂತಹ ವಿಷಯ ಅಂತ ಹೇಳ್ಕೊಂಡು ಅದನ್ನ ನಿಮ್ಮನ್ನ ಮಾಡ್ಲಿಕ್ಕೆನೆ ಬಿಡಲ್ಲ. ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅನ್ಕೊಂತಿರೋ ಅದ್ರ ಬಗ್ಗೆ ತುಂಬಾ ಒಳ್ಳೇದಾಗಿ ತುಂಬಾ ಖುಷಿಯಾಗಿ ಅನ್ಕೊಳ್ಳಿ, ಆಗ ನಿಮ್ಮ ಬ್ರೈನೇ ಬಂದ್ಬಿಟ್ಟು ಅದನ್ನ ಮಾಡ್ಲಿಕ್ಕೋಸ್ಕರ ಮೋಟಿವೇಟ್ ಮಾಡುತ್ತೆ. ಇದೇ ತರ ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಮಾಡಿದೀನಿ, ಇಲ್ಲೇ ಸ್ಕ್ರೀನ್ ಅಲ್ಲಿ ಕಾಣ್ತಿದೆಲ್ಲ ಕ್ಲಿಕ್ ಮಾಡಿ ನೋಡಿ.